ಇಲ್ಲಿ ತುಂಬ ಜನ ಬರ್ತಿರ್ತಾರ ಹೋಗ್ತಿರ್ತಾರ, ತುಂಬ ಕಾಯಿಲೆ ಏನೇನೋ ಬರ್ತಿರ್ತಾರ, ಅವರು ಕಾಯಿಲೆ ವಾಸಿ ಆಗುತ್ತೋ ಇಲ್ಲೋ ಅಂತ ಟೆನ್ಷನಲ್ಲಿ ಬರ್ತಾರ, ಆದರೆ ಇಲ್ಲಿ ಬಂದು ವಾಸಿ ಮಾಡಿಸ್ಕೊಂಡು ತುಂಬ ಖುಷಿ ಖುಷಿಯಾಗಿ ಹೋಗ್ತಾರ. ಆಮೇಲೆ ಫುಲ್ ಬೆಡ್ ರಿಡನ್ ಆಗಿ ಬೆಡ್ಸೋರ ಮಾಡ್ಕೊಂಡು ಇಲ್ಲಿ ಬಂದು ಮತ್ತು ವಾಸಿ ಮಾಡ್ಕೊಂಡು ನಡ್ಕೊಂತ ಹೋಗ್ತಾರ. ಅವರು ಪೇಷಂಟ್ ಕಡೆಯವರು ಎಲ್ಲರೂ ಬಂದು ಖುಷಿಯಾಗಿ ನೋಡ್ಕೊಂಡು ಎಲ್ಲ ಅವ್ರಿಗೇನೇನೋ ವಸತಿ ಎಲ್ಲ ನೋಡ್ಕೊಂಡು ಆಮೇಲೆ ಬಂದು ಪೇಷಂಟ್ ಸೇರಿಸಿ ತುಂಬ ಖುಷಿಯಾಗಿ ನೋಡ್ಕೊಂಡು ಹೋಗ್ತಾರೆ. 1 ಎಕರೆ ವಿಸ್ತಾರದಲ್ಲಿರುವ ನಾನು 225 ರೆಸಿಡೆನ್ಸಿ ಒಳ ಅತಿಥಿಯನ್ನು ಹೊಂದಿರ್ತೇನೆ. 75 ದಾದಿಯರು, 10 ಇನ್ನಿತರ ಸಿಬ್ಬಂದಿಯವರು, ವೈದ್ಯಾಧಿಕಾರಿಗಳು ಹೊಂದಿರ್ತೇನೆ. ನಾನು ತುಂಬ ಸ್ವಚ್ಛವಾಗಿ ಚೊಕ್ಕವಾಗಿ ಕೊಠಡಿಯನ್ನು ಹಾಗೂ ಕ್ಯಾಂಪಸನ್ನು ಹೊಂದಿರ್ತೇನೆ. ಯಾವುದೇ ಶಬ್ದ ಮಾಲಿನ್ಯವಿಲ್ಲದೆ ನಿಶ್ಶಬ್ದತೆಯಿಂದ ಕೂಡಿದ್ದು ರೋಗಿಗಳಿಗೆ ಗುಣಮುಖರಾಗಲು ಸೂಕ್ತ ವಾತಾವರಣ ಹೊಂದಿರ್ತೇನೆ. ನನಗೆ ಕರೆ ಮಾಡಿ ನಿಮ್ಮಲ್ಲಿ ಏನು ಟ್ರೀಟ್ಮೆಂಟ್ ಸಿಗುತ್ತದೆ ಎಂದು ಕೇಳ್ತಾರೆ. ಟ್ರೀಟ್ಮೆಂಟ್ನಲ್ಲಿ 2 ಥರದ್ದು ಇರುತ್ತೆ. ನಿಮ್ಮ ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ನೀವು ಅವರಿಗೆ ಯೋಗಕ್ಷೇಮವನ್ನು ಕೇಳಿ ಸತ್ಕರಿಸ್ತೀರ, ಅವರನ್ನು ಆತ್ಮೀಯತೆಯಿಂದ ನೋಡಿಕೊಂಡು ಬರಮಾಡಿಕೊಳ್ತೀರಿ. ಹಾಗೇನೆ ನಾನು ನಿಮ್ಮನ್ನು ಪ್ರೀತಿ ವಿಶ್ವಾಸದಿಂದ ನಾನು ನಿಮ್ಮಲ್ಲಿ ಒಬ್ಬನಾಗಿ ನಿಮಗೆ ನಾನಾಗಿ ನನಗೆ ನೀವಾಗಿ ಆತಿಥ್ಯದಿಂದ ಇರೋದು ಮೊದಲನೇ ಟ್ರೀಟ್ಮೆಂಟ್. 2ನೇದಾಗಿ ಶುಶ್ರೂಷಕಿಯರಿಂದ ಆರೈಕೆ, ವೈದ್ಯರಿಂದ ತಪಾಸಣೆಯನ್ನು ಹಾಗೂ ದಾದಿಯರಿಂದ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನನ್ನ ಹೆಸರು ಪ್ರೇಮ. ಕೆಎನ್ಸಿ ಆರೋಗ್ಯಧಾಮದಲ್ಲಿ 2 ವರ್ಷದಿಂದ ನಾನು ರೋಗಿಯ ಸೇವೆ ಮಾಡುತ್ತಿದ್ದೇನೆ. ಇವರ ಹೆಸರು MN ನಾರಾಯಣಪ್ಪ ಅಂತ ಇವರ ಹೆಸರು. ಇವರ ವಯಸ್ಸು 85 ಇಯರ್ಸ್. ಇವರು ಬಂದಾಗ ನಡೆಯೋಕೆ ಆಗ್ತಿರ್ಲಿಲ್ಲ, ತುಂಬ ನಡೆಯೋಕ್ಕೆ ಆಗ್ತಿರ್ಲಿಲ್ಲ, ಕೂತ್ಕೊಳಕ್ ಆಗ್ತಿಲ್ಲ, ಎದ್ದಾಳಕ್ ಆಗ್ತಿರ್ಲಿಲ್ಲ. ಅದರಿಂದ ನಮ್ಮ ಫಿಸಿಯೋಥೆರಪಿ ಡಾಕ್ಟರ್ ಅವರು ಹೇಳಿ ಅವ್ರ ಮನೆಯವ್ರಿಗೆ ಫಿಸಿಯೋಥೆರಪಿ ಕೊಡಿಸಿದ್ವಿ. ಈಗ ಇವರು ಬಂದು 1 ತಿಂಗಳಾಯಿತು. 1 ತಿಂಗಳಾದಾಗಿಂದ ಇವರು ಫಿಸಿಯೋಥೆರಪಿ ಕೊಡಿಸಿದಾಗಿಂದ ಚೆನ್ನಾಗಿದ್ದಾರೆ.